ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸ್ಮಾರ್ಟ್ ಫಾರ್ಮರ್ ಗುರು. ಇವತ್ತಿನ ಟಾಪಿಕ್ ಏನಂದರೆ ಸರ್, ನುಗ್ಗೆ ಗಿಡದ್ದು ಹೈಬ್ರಿಡ್ ನುಗ್ಗೆ ಗಿಡ ಹೇಳ್ತೀನಿ. ಅದಿನ್ನು ನೋಡಿ, ಚಿಕ್ಕ ಸೊಸಿನ ಇದು ಇನ್ನೂ ಏನು ಲೆಂತ್ ಇಲ್ಲ, ಒಂದು 4 ಮಂತ್ಸ್ ಏನೋ ಆಗಿದೆ ಅಷ್ಟೇ. ಅದು ನೋಡಿ, ಇಲ್ಲಿ ಇಷ್ಟು ಲೆಂತ್ ಆಗಿಬಿಟ್ಟಿದೆ ಅಂತ. ಈಗ ಕಾಣಿಸ್ತಿಲ್ಲ, ಒಂದು ನಿಮಿಷ. ಇದೇನು ತುಂಬ ಲೆಂತ್ ಗಿಡ ಏನಲ್ಲ, ಇಷ್ಟೇ ಇರೋದಿದು. ಮತ್ತು ಒಂದೇ ಒಂದು ಕಾಯಿ ಬಿಟ್ಟಿದೆ ಅಂದರೆ, ಇನ್ನೂ ನೋಡಿ ಈಚಿದ್ದು ಬಿಡ್ತಾ ಇದೆ. ನೋಡಿ, ಇಲ್ಲಿ ಹೂವು ಆಗಿದೆ. ಪ್ರತಿ ಒಂದೊಂದು ಎಲೆಗೂ ಒಂದೊಂದು ಹೂವಾಗಿದೆ ನೋಡಿ, ಎಷ್ಟು ಹೂವಾಗಿದೆ. ಮತ್ತು ಇಲ್ಲಿ ಒಂದೇ ಒಂದು ಎಷ್ಟು ಉದ್ದ ಬಿಟ್ಟಿದೆ ಅಂತ ನೋಡಿ ನೀವು. ಇಲ್ಲಿ ತನಕ ನೋಡಿ, ಅರ್ಧ ಫೀಟ್ ಅಷ್ಟೆ ನೆಲಕ್ಕೆ, ಅಷ್ಟೇ ಗ್ಯಾಪ್ ಇರೋದು. ಅರ್ಧ ಫೀಟ್ ಸ್ವಲ್ಪ ಇನ್ನೂ ಬೆಳೀತಾ ಇದೆ, ಅಷ್ಟು ನೆಲಕ್ಕೆ ಮುಟ್ಟುತ್ತೆ ನಪ್ಪ. ಇಲ್ಲಿಂದ ಇಷ್ಟುದ್ದ ಹಚ್ಚಿದೇನು ಗಿಡ ಅಂದ್ಕೋಬೇಡಿ, ನುಗ್ಗೆಕಾಯಿನೇ ನೋಡಿ, ಹೈಬ್ರಿಡ್. ಎಷ್ಟು ಉದ್ದ ಇದೆ ನಿಮ್ಮ ಒಂದು 3 ಅಡಿ ಲೆಕ್ಕಾಚಾರ ಇದೆ, 3, 3.5 ಅಡಿ, 4 ಅಡಿ ಇನ್ನೂ ಬೆಳೀತಾ ಇದೆ. ಅದು ಇನ್ನೂ ಇನ್ನೂ ಸಣ್ಣದು, ಅದಿನ್ನು ನೋಡಿ. ಅಲ್ಲಿಂದ ಹೇಳ್ಕೊಂಡು ಇಲ್ಲಿ ಇಲ್ಲಿದೆ ಆ ಥರ ನೋಡಿ. ಇನ್ನಿದು ಚಿಕ್ಕ ಈಚೆ ಅರ್ಧ ಫೀಟ್ ಇದೆ ಈಚೆ, ನಾನು ಕೈಲಿ ತೋರಿಸ್ತೀನಿ. ನಾನು ಪ್ರತಿಯೊಂದು ಆ ಥರ ಸುಮಾರು ಹೂವು ಹಾಕ್ತೇನೆ. ಹೈಬ್ರಿಡ್ ಒಳ್ಳೆ ತಳಿ ನೆಡಬೇಕಾದ್ರೆ ನೋಡಿ, ಸೈಡ್ ಬ್ರ್ಯಾಂಚ್ ಕೂಡ ಇದೆ ನೋಡಿ. ಇಲ್ಲಿ ಕೆಳಗೆ ಇದೇನಲ್ಲ ಸೈಡ್ ಬ್ರ್ಯಾಂಚು ನೋಡಿ, ಇಲ್ಲೇ ಹೂವು ಆಗಿದೆ. ಅದಕ್ಕೆ ನಾವು ಮಲ್ಲಿಗೆದು ಮಲ್ಲಿಗೆ ಬಳ್ಳಿ ಇದೆಯಲ್ಲ, ಅದನ್ನು ಹಬ್ಸೋಕ್ಕೋಸ್ಕರ ಇದು ಹಾಕಿದ್ದು. ಬಟ್ ಒಳ್ಳೆ ತಳಿ ಸಿಕ್ತಲ್ಲ, ಇದು ಮಾಡಿದ್ದೀವಿ. ಈಗ ಅನಿಸ್ತದೆ ಯಾವುದು ಹಬ್ಸೋದು ಬೇಡ, ಇದೊಂದೇ ಇದು ಮಾಡೋಣ. ಯಾಕೆಂದರೆ ಇಷ್ಟು ಮತ್ತು ಇದು ವರ್ಷ ಪೂರ್ತಿ ಫಸಲು ಕೊಡ್ತಾ ಇರುತ್ತೆ, ಕಂಟಿನ್ಯೂಸ್ ಸೀಸನ್ ಅಂತಿಲ್ಲ, ಇದು ಅನ್ ಸೀಸನ್. ಯಾವ ಟೈಮ್ ಆಗಲಿ ಏನೇ ಆಗಲಿ ಕಂಟಿನ್ಯೂಸಾಗಿ ನಮಗೆ ನುಗ್ಗೆಕಾಯಿ ಕೊಡ್ತಾ ಇರುತ್ತೆ. ಆ ಥರ ನೀವು ತರಬೇಕಾದ್ರೆ ಇದ್ರದ್ದು ಫುಲ್ ಡೀಟೇಲ್ಸ್. ಇನ್ನೊಂದು ಇದು ಸೀಡ್ಸ್ ಏನೂ ಸಪ್ಲೈ ಇಲ್ಲ, ನನಗೆ ಯಾರೋ ಫ್ರೆಂಡ್ಸ್ ಕೊಟ್ಟಿದ್ದನ್ನ ತೊಗೊಂಬಂದು ಇದು ಮಾಡಿದೆ ಅಷ್ಟೇ. ಬೇಕಾದ್ರೆ ನಾನೇನಾದ್ರು ಸೀಡ್ಸ್ ಮಾಡಿ ಆ ಥರ ಬೇಕು ಅಂದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಶೇರ್ ಮಾಡ್ಕೊಳ್ಳಿ. ಅದೊಂದು ಸೀಡ್ಸ್, ಇನ್ನೊಂದು ನನ್ನ ಫ್ರೆಂಡ್ ಕೇಳಿ ಸೀಡ್ಸ್ ಬೇಕಂದ್ರೆ ಯಾರಿಗಾದರೂ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.